ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ನಮ್ಮ ಪ್ರಕಾರ ಇವಾಗ ಇರೋರು ಮೋದಿ ಜಿ ಆದ್ರೇನೆ ಬೆಟರ್ ಲಕ್ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ ರಾಹುಲ್ ಗಾಂಧಿ ಅವರು ಏನು ಅಷ್ಟು ಇದಿಲ್ಲ ಅವರ ಮೇಲೆ ಭರವಸೆ ಇಲ್ಲ ಜನಕ್ಕೆ ಮೋದಿ ಅವರು ಇವಾಗ ಆಗಲೇ 10 ವರ್ಷದಿಂದ ಮಾಡಿರೋ ಕೆಲಸಗಳೆಲ್ಲ ನಾವು ನೋಡಿದೀವಿ ಆಲ್ಮೋಸ್ಟ್ ಅದರಿಂದ ಮತ್ತೆ ಅವರೇ ಆದ್ರೆ ನಮ್ಮ ದೇಶ ಇನ್ನ ಸುಭಿಕ್ಷಿತವಾಗಿ ಇರುತ್ತೆ ಸರ್ ಮೋದಿ ಅವರು ಏನಕ್ಕೆ ಸರ್ ಮೋದಿ ಅವರು ಮಾಡಿರೋ ಅಂತ ಕೆಲಸಗಳನ್ನ ನೀವು ನೋಡಿಲ್ವಾ ನೀವೇ ಚಾನೆಲ್ ಅವರ ಆಗಿದ್ದೀರಾ ನಿಮ್ಮ ನೀವೇ ತೋರಿಸ್ತಾ ಇರ್ತೀರಾ ನಮ್ಮ ಒಪಿನಿಯನ್ ಅಲ್ಲ ನೀವು ಅವರ ಆಡಳಿತದ ಬಗ್ಗೆ ನಿಮಗೆ ಎಷ್ಟು ತೃಪ್ತಿ ಇದೆ ನಮಗೆ 100% ತೃಪ್ತಿ ಇದೆ ಸರ್ ಈಗ ಕೆಲವು ಪಕ್ಷಗಳು ಸೇರ್ಕೊಂಡಿ ನರೇಂದ್ರ ಮೋದಿ ಮೋದಿ ಅವರನ್ನ ಸೋಲಿಸಬೇಕು ಅನ್ಕೊಂಡಿದ್ದಾರೆ ಐಎನ್ಡಿಎ ಮೈತ್ರಿಕೂಟ ಆಗಿ ಆಗುತ್ತೆ ಸರ್ ಇಲ್ಲ ಆಗಲ್ಲ ಬಿಡಿ ಅದು ನಡೆಯಲ್ಲ ಅವರದೆಲ್ಲ ಏನು ನಡೆಯಲ್ಲ ಕಾಂಗ್ರೆಸ್ ಮೇಲೆ ಕೆಟ್ಟ ಅಭಿಪ್ರಾಯ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಅಲ್ಲಿರೋ ಅವರ ರಾಜಕೀಯ ಸ್ವಲ್ಪ ಚೆನ್ನಾಗಿಲ್ಲ ಮೋದಿಜಿ ಪ್ರಧಾನಮಂತ್ರಿಯಲ್ಲಿ ಮೋದಿಜಿ ಅವರೇನೇ ಸರಿ ಹೇಳಬೇಕು ಅಂದ್ರೆ ನಮ್ಮ ದೇಶನ ಕಾಪಾಡ್ತಾ ಇರೋದು ಅವರೇ ಲೆಕ್ಕ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತ ಅಂದ್ರೆ ಸರ್ ಈಗ 75 ವರ್ಷದ ಮೇಲೆ ಆಡಳಿತ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಸರ್ಕಾರದಲ್ಲೇ ರೂಲ್ಸ್ ಇದೆ ಅಕಸ್ಮಾತ್ ಮೋದಿ ಅವರು ಬಿಟ್ಟು ನೆಕ್ಸ್ಟ್ ಯಾರು ಆಗಬಹುದು ಮೋದಿಜಿ ಅವರು ಬಿಟ್ರೆ ಇನ್ನ ನೆಕ್ಸ್ಟ್ ಅಲ್ಲಿ ಅಮಿತ್ ಶಾ ಇದ್ದಾರೆ ಅವರೇ ಆಗಬೇಕಷ್ಟೇ ಇನ್ಯಾರು ಇಲ್ಲ ಇಲ್ಲ ಈ ಸಲಿನೂ ಅವರೇ ಆಗಬೇಕು ಮೋದಿಜಿನೇ ಆಗಬೇಕು ಯಾಕಂದ್ರೆ 75 ವರ್ಷ ಅಂತ ನಾವು ಲೆಕ್ಕಕ್ಕೆ ಇಕ್ಕೊಳ್ಳೋಂಗಿಲ್ಲ ಮೋದಿಜಿ ಅವರು ನಡೆಸ್ತಿರೋ ಆಳ್ವಿಕೆ ನೋಡಿದ್ರೆ ನಮಗೆ ಅವರೇ ತಿರುಗಾ ಆಗಬೇಕು ಇನ್ನ ಒಂದು 5 ವರ್ಷ ಇದ್ರೆ ಇನ್ನ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಭರವಸೆ ಸರ್ ಇನ್ನ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದ್ರೆ ನುಡಿದಂತೆ ನಡೆದಿದ್ದೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅವರು ನುಡಿದಂತೆ ನಡೀತಾವ್ರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಅರ್ಧಕರ್ಧ ನಡೀತಾ ಇದ್ದಾರೆ ಮತ್ತೆ ಇಲ್ಲಿ ನಮ್ಮಂತ ಆಟೋ ಚಾಲಕರಿಗೆ ಬಡವರಿಗೆ ಎಲ್ಲ ಏನು ಅನುಕೂಲ ಆಗ್ತಾ ಇಲ್ಲ ರೋಡ್ಗಳೆಲ್ಲ ನೋಡಿದಿರಾ ಅಭಿವೃದ್ಧಿ ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅವರು ಏನು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಎಲ್ಲ ರೋಡ್ಗಳು ಅಲ್ಲಲ್ಲೇ ಹಳ್ಳ ಬಿದ್ದು ಹೋಗಿದೆ ನಮ್ಮಂತ ಮೂರು ಚಕ್ರದವರು ಓಡಿಸೋಕಾಗ್ತಿಲ್ಲ ಎರಡು ಎರಡು ಚಕ್ರ ಇರೋರು ಹೆಂಗೆ ಹಳ್ಳ ಆಡ್ಸ್ಕೊಂಡು ಹಂಗೆ ಹಿಂಗೆ ಹೋಗ್ಬಿಡ್ತಾರೆ ನಾಲ್ಕು ಚಕ್ರ ಇರೋರು ಹಳ್ಳನ ಸೆಂಟ್ರಿಗೆ ಹಾಕೊಂಡು ಹೋಗ್ಬಿಡ್ತಾರೆ ಮೂರು ಚಕ್ರ ಇರೋರು ಹಳ್ಳನ ನಾವು ಸೆಂಟ್ರಿಗೆ ಹಾಕೊಂಡು ಹೋಗಲ್ಲ ಹಳ್ಳದೊಳಗೆ ನಾವು ಇಳಿಸ್ಕೊಂಡು ಹೋಗಬೇಕು ಹಂಗಾಗಿ ಏನು ಅಷ್ಟು ಅಭಿವೃದ್ಧಿ ಏನು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಕೆಲವರು ಹೇಳ್ತಾ ಇದ್ದಾರೆ ಸರ್ ಇದು 5 ಯೋಜನೆಗಳೆಲ್ಲ ಎಂ ಪಿ ಎಲೆಕ್ಷನ್ ಮುಗಿಯೋ ತನಕ ಮಾತ್ರ ಅಂತ ನಿಮ್ಮ ಒಪಿನಿಯನ್ ಏನು ಇದಕ್ಕೆ ಇಲ್ಲ ಬಿಡಿ ಅದೆಲ್ಲ ಸುಳ್ಳು ಅದು ಹೈವೇ ಎಲ್ಲ ಯಾವತ್ತಿದ್ರೂ ನಡೀತಾನೆ ಇರ್ತದೆ ಮೋದಿಜಿ ಅವರು ಆ ಥರ ಎಲ್ಲ ಮಾಡಿಲ್ಲ 10 ವರ್ಷದಿಂದ ನಾವು ನೋಡಿದ್ದೀವಿ ಅವ್ರ ಆಳ್ವಿಕೆನ ಅವ್ರ ಆಳ್ವಿಕೆಯಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅವೆಲ್ಲ ಏನು ಮಾಡಿಲ್ಲ ನಾ ಅದೆಲ್ಲ ಮಾಡೇ ಮಾಡ್ತಾರೆ ಅವರು ರಾಜ್ಯ ಸರ್ಕಾರ 5 ಯೋಜನೆಗಳು ಕಂಪ್ಲೀಟಾಗಿ 5 ವರ್ಷ ಮುಗಿಸ್ತಾರೆ ಅಂತ ನಿಮ್ಮ ಒಪಿನಿಯನ್ ಇಲ್ಲ ಬಿಡಿ ಅದು 50-50 ಇದೆ ಅದು 100% ಹೇಳೋಕ್ಕಾಗಲ್ಲ 50-50 ಅದು ಈಗ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಇದು ಕಾಂಗ್ರೆಸ್ ಜೆಡಿಎಸ್ಗೆ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ ಒಂದು ಇಲ್ಲ ಬಿಜೆಪಿ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ ಇನ್ನೊಂದು ಥರ ಹೇಳೋದಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪ್ಲಸ್ ಆಗುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ ಇಲ್ಲಿ ಯಾಕೆ ಅಂತ ಅಂದರೆ ಇವಾಗ ಬಿಜೆಪಿ ಅವರು ಇಲ್ಲಿ ಕರ್ನಾಟಕದಲ್ಲಿ 5 ಇದನ್ನು ಕೊಟ್ಬಿಟ್ಟು ಕಾಂಗ್ರೆಸ್ ಅವರು ಗೆದ್ದಿದ್ದಾರೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವಾಗ ಬಿಜೆಪಿ ಅವರು ಏನು ಅಂತಂದರೆ ನಾವು ಜನಕ್ಕೆ ದುಡಿಯೋಕ್ಕೆ ದಾರಿ ತೋರಿಸ್ತಾರೆ ಕಾಂಗ್ರೆಸ್ ಅವ್ರ ಥರ ಕುತ್ಕೊಂತೀನಿ ನಾವು ಕೊಡ್ತೀವಿ ಅನ್ನಲ್ಲ ಜನಕ್ಕೆ ದಾರಿ ದುಡಿಯೋಕ್ಕೆ ದಾರಿ ತೋರಿಸಿದ್ರೆ ಅವನು ಒಬ್ಬ ಸೋಂಬೇರಿ ಆಗ್ದಂಗೆ ಒಬ್ಬ ಒಳ್ಳೆ ದುಡಿಯೋ ಮನುಷ್ಯ ಆಗ್ತಾನೆ ಹಂಗಾಗಿ ಜನತಾದಳ ಬಿಜೆಪಿ ಎರಡೂ ಸೇರಿ ಮಾಡ್ತಾ ಇರೋದ್ರಿಂದ ಒಳ್ಳೇದೇ ಆಗುತ್ತೆ ಅವ್ರಿಗೋ ಇವ್ರಿಗೋ ಯಾರಿಗೆ ಒಳ್ಳೇದಾಗುತ್ತೆ ಅಂತ ಬೇಕಾಗಿಲ್ಲ ಇಲ್ಲಿ ಒಳ್ಳೇದಾಗಬೇಕಷ್ಟೇ ರಾಜ್ಯಕ್ಕೆ ಅದನ್ನು ಹೇಳ್ತಾ ಇದ್ದೀವಿ ಹಂಗಾರೆ 2024 ಪ್ರಧಾನಮಂತ್ರಿ ಸೀಟಲ್ಲಿ ಯಾರು ಇರಬೇಕು ಸರ್ ಫೈನಲ್ ಆಗಿ ನೀವು ಹೇಳೋದಾದ್ರೆ ಮೋದಿಜಿನೇ ಇರಬೇಕು